ರಾಜ್ಯವೇ ಸದ್ಯ ಬಹುತೇಕ ಅನ್ಲಾಕ್ ಆಗಿದೆ. ಆದರೆ ಪಾಸಿಟಿವಿಟಿ ರೇಟ್ ಇನ್ನೂ ಇಳಿಯದ ಕಾರಣ ಮಂಗಳೂರು ಮಾತ್ರ ಶೇಕಡಾ 50ರಷ್ಟು ಅನ್ಲಾಕ್ ಆಗಿದ್ದು ಮುಂದಿನ ವಾರದಿಂದ ಸಂಪೂರ್ಣ ತೆರೆಯುವ ಸಾಧ್ಯತೆ ಇದೆ. ಹಾಗಂತ ಮಂಗಳೂರು ಕೋವಿಡ್ ಲಾಕ್ ನಿಂದ ತೆರೆದರೂ ಮಂಗಳೂರು ಮಹಾನಗರ ಪಾಲಿಕೆ ಮಾಡಿರೋ ಎಡವಟ್ಟಿನಿಂದ ತೆರೆದುಕೊಳ್ಳೋದು ಬಹುತೇಕ ಡೌಟ್. ಹೌದು, ಎರಡು ತಿಂಗಳ ಹಿಂದೆ ಲಾಕ್ ಡೌನ್ ಘೋಷಣೆಯಾದ ವೇಳೆ ಸಿಕ್ಕಿದ್ದೆ ಅವಕಾಶ ಅಂತ ಮಂಗಳೂರು ಮಹಾನಗರ ಪಾಲಿಕೆ ನಗರದ ಪ್ರಮುಖ ರಸ್ತೆಗಳನ್ನ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಏಕಾಏಕಿ ಅಗೆದು ಹಾಕಿದೆ. ನಗರದ ಪ್ರಮುಖ ರಸ್ತೆಗಳನ್ನ ಅಗೆದು ಒನ್ ವೇ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಲಾಕ್ ಡೌನ್ ಆಗಿರೋ ಕಾರಣದಿಂದ ಹಾಗೂ ವಾಹನಗಳ ಸಂಖ್ಯೆ ಕಡಿಮೆಯಾಗಿರೋದ್ರಿಂದ ಸದ್ಯ ಈ ಒನ್ ವೇ ಸಂಚಾರ ಪರವಾಗಿಲ್ಲ. ಆದರೆ ಮಂಗಳೂರು ಸಂಪೂರ್ಣ ಓಪನ್ ಆದಲ್ಲಿ ಇಡೀ ನಗರದಲ್ಲಿ ಸಂಚಾರ ಸಮಸ್ಯೆ ಎದುರಾಗೋ ಆತಂಕ ಎದುರಾಗಿದೆ. ನಗರದ ಪ್ರಮುಖ ರಸ್ತೆ ಬಾವುಟ ಗುಡ್ಡೆ ರಸ್ತೆ ಅಗೆದು ಹಾಕಿ ಬಲ್ಮಠ ರಸ್ತೆಯಲ್ಲೇ ಒನ್ ವೇ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಎಂಜಿ ರೋಡ್, ಕೆಎಸ್ ರಾವ್ ರಸ್ತೆ, ಬಂಡ್ಸ್ ಹಾಸ್ಟೆಲ್ ರಸ್ತೆ ಸೇರಿದಂತೆ ಎಲ್ಲ ಪ್ರಮುಖ ರಸ್ತೆಗಳನ್ನು ಅಗೆದು ಏಕಮುಖ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗ ಶೇಕಡಾ 50ರಷ್ಟು ಓಪನ್ ಆಗಿರೋದ್ರಿಂದಲೇ ಈ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದ್ದು ಜನ ಪಾಲಿಕೆಗೆ ಹಿಡಿಶಾಪ ಹಾಕ್ತಿದ್ದಾರೆ. ಇವತ್ತು ಸ್ಮಾರ್ಟ್ ಸಿಟಿಯ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ಗಳು ತಿಳಿದುಕೊಳ್ಳಬೇಕಾಗಿತ್ತು ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಇಲ್ಲಿ ಏನು ಕಾರ್ಮಿಕರ ಕೊರತೆ ಕಂಡುಬರ್ತದೆ. ಇಂಥ ಸಂದರ್ಭದಲ್ಲಿ ಎರಡು ತಿಂಗಳ ಒಳಗಾಗಿ ಈ ಒಂದು ಕೊರೋನಾ ಮಹಾಮಾರಿಯ ಲಾಕ್ಡೌನ್ ಎಷ್ಟು ಟೈಮಿಗೆ ಇದು ಮುಂದುವರಿಯುತ್ತದೆ ಎನ್ನುವಂಥ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ಆದರೂ ಕೂಡ ಇವತ್ತು ಎಲ್ಲ ರಸ್ತೆಗಳನ್ನು ಯಾವ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ಅಗ್ದು ಹಾಕಿದ್ದಾರೆ. ಅನ್ಲಾಕ್ ಆದಂಥ ಸಂದರ್ಭದಲ್ಲಿ ವಾಣಿಜ್ಯ ವಹಿವಾಟುಗಳು ಹೇಗೆ ನಡೀಬೇಕು, ಆ ಪ್ರದೇಶದಲ್ಲಿ ಎಲ್ಲ ಹೋಲ್ಸೇಲ್ ಅಂಗಡಿಗಳಿರ್ಬೋದು, ರೀಟೇಲ್ ಅಂಗಡಿಗಳಿರ್ಬೋದು, ಹಾರ್ಡ್ವೇರ್ ಶಾಪ್ಗಳಿರ್ಬೋದು, ಅಥವಾ ಬೇರೆ ಬೇರೆ ಎಲ್ಲ ವಾಣಿಜ್ಯ ವಹಿವಾಟುಗಳು ನಡೆಯುವಂಥ ಈ ಒಂದು ಪ್ರದೇಶ, ಇವತ್ತು ಅಲ್ಲಿಗೆ ರಸ್ತೆ ಸರಿಯಾಗಿ ಇಲ್ಲ. ಇನ್ನು ರಸ್ತೆ ಅಷ್ಟೇ ಅಲ್ಲದೆ ಚರಂಡಿ, ಫುಟ್ಪಾತ್ಗಳನ್ನ ಕೂಡ ಸಂಪೂರ್ಣ ಅಗೆದು ಹಾಕಿ ಅವಾಂತರ ಸೃಷ್ಟಿಯಾಗಿದೆ. ಎಲ್ಲ ಕಡೆಗಳಲ್ಲಿ ರಸ್ತೆ ಕ್ಲೋಸ್ ಮಾಡಿ ವಾಹನಗಳು ಸುತ್ತಿ ಬಳಸಿ ಸಂಚರಿಸೋ ಪ್ರಮೇಯ ಸೃಷ್ಟಿಯಾಗಿದೆ. ಈ ನಡುವೆ ಹೀಗೆ ರಸ್ತೆ ಅಗೆದ ಕಾರಣದಿಂದ ವ್ಯಾಪಾರಕ್ಕೂ ತೊಂದರೆ ಆಗ್ತಾ ಇದ್ದು ಬಟ್ಟೆ ಅಂಗಡಿ ಸೇರಿದಂತೆ ಹಲವಾರು ವ್ಯಾಪಾರಿ ಮಳಿಗೆಗಳ ಸಂಪರ್ಕವೇ ಕಟ್ ಆಗಿದೆ. ಇದರಿಂದ ನಾಳೆ ವ್ಯವಹಾರ ಆರಂಭಿಸಿದ್ರೂ ಗ್ರಾಹಕರಿಗೆ ಬರೋಕೆ ದಾರಿಯೇ ಇಲ್ಲ. ವ್ಯಾಪಾರಿಗಳು ಕೂಡ ಸಂಕಷ್ಟ ಎದುರಿಸಿದ್ದು ರಸ್ತೆ ಆಗಿದ ಕಾರಣ ಲಾಕ್ಡೌನ್ ತೆರೆದರೂ ಆರ್ಥಿಕ ನಷ್ಟ ತಪ್ಪಿದ್ದಲ್ಲ ಎನ್ನುವಂತಾಗಿದೆ. ಈ ಮಧ್ಯೆ ಕರಾವಳಿಯಲ್ಲಿ ಲಾಕ್ಡೌನ್ ಮುಂದುವರಿಸೋಕೆ ಈ ರಸ್ತೆ ಕಾಮಗಾರಿ ಕೂಡ ಒಂದು ಕಾರಣ ಅನ್ನೋ ಗಂಭೀರ ಆರೋಪಗಳಿವೆ. ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ರಸ್ತೆ ಅಗೆದು ಹಾಕಿ ಪಾಲಿಕೆ ಎಡವಟ್ಟು ಮಾಡಿಕೊಂಡಿದೆ. ಈ ಮಧ್ಯೆ ಗೇಲ್ ಗ್ಯಾಸ್ ಪೈಪ್ಲೈನ್ ಹೆಸರಲ್ಲೂ ಅಲ್ಲಲ್ಲಿ ರಸ್ತೆ ಅಗೆಯಲಾಗಿದೆ. ಇದು ಸ್ವತಃ ಪಾಲಿಕೆ ವಿರೋಧ ಪಕ್ಷದ ಕಾಂಗ್ರೆಸ್ ಆಕ್ರೋಶಕ್ಕೂ ಕಾರಣವಾಗಿದೆ. ಮಂಗಳೂರು ನಗರ ಇವತ್ತು ಅನ್ಲಾಕ್ ಇವತ್ತು ಆದರೂ ಕೂಡ ಇವತ್ತು ವಾಣಿಜ್ಯ ವಹಿವಾಟುಗಳು ಇಲ್ಲಿ ನಡೆಯುವಂಥ ಒಂದು ರೀತಿಯಲ್ಲಿ ಇವತ್ತು ಈ ಪ್ರದೇಶ ಇಲ್ಲ. ಇದು ಅವೈಜ್ಞಾನಿಕವಾಗಿ ಯಾಕೆ ಹೀಗೆ ಆಗಿದೆ, ಇಲ್ಲಿಯ ಶಾಸಕರು, ಇಲ್ಲಿಯ ಸಂಸದರು ಇವರೆಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು, ಇಲ್ಲಿಯ ಮೇಯರು ಮತ್ತು ಇಲ್ಲಿ ಸ್ಮಾರ್ಟ್ ಸಿಟಿಯ ಎಮ್ ಡಿ ಇರ್ಬೋದು ಅಥವಾ ಅದರಲ್ಲಿರುವ ಡೈರೆಕ್ಟರ್ಗಳಿರ್ಬೋದು, ಇವರು ಏನು ಮಾಡ್ತಾ ಇದ್ದಾರೆ, ಯಾಕೆ ಇದನ್ನು ವೈಜ್ಞಾನಿಕವಾಗಿ ಚಿಂತನೆ ಮಾಡಿಲ್ಲ? ಒಟ್ಟಾರೆ ಸ್ಮಾರ್ಟ್ ಆಗಲು ಹೊರಟ ಪಾಲಿಕೆ ಆಡಳಿತ ರಸ್ತೆ ಕಾಮಗಾರಿ ಮುಗಿಸದೆ ಎಡವಟ್ಟು ಮಾಡಿಕೊಂಡಿದೆ. ಸಿಕ್ಕಿದ್ದೆ ಅವಕಾಶ ಅಂತ ಅಗೆದು ಹಾಕಿ ಮರ್ಯಾದೆ ಕಳೆದುಕೊಂಡಿದೆ. ಸದ್ಯ ಮಂಗಳೂರು ಪೂರ್ಣ ಅನ್ಲಾಕ್ ಆದರೆ ಇಲ್ಲಿನ ಪರಿಸ್ಥಿತಿ ದೇವರೇ ಬಲ್ಲ. ಭರತ್ರಾಜ್, ಏಷ್ಯಾನೆಟ್, ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.